ಆತ್ಮೀಯ ಹೇ ಸೀತಾರಾಮ ವೀಕ್ಷಕರ, ನಾನು ನಿಮ್ಮವ ಎಂ ಆಯುರ್ದ ಮಲ್ಲಪ್ಪ ಜೊತೆವರ. ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಅವರು ಬೆಳಗಾವಿಗೆ ಬಂದಿದ್ದರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ತಮ್ಮ ಮನದಾಳದ ಮಾತುಗಳನ್ನು ಹೇಳಿದರು. ಈ ಸನ್ನಿವೇಶದಲ್ಲಿ ಮುಂದಿರೋ ಮಾತುಗಳು ಅವರು ಸ್ವಲ್ಪ ಗಮನ ಸೆಳೆಯುವಂತ ಇತ್ತು. ವಿಶೇಷವಾಗಿ ವಿಜೇಂದ್ರ ಅವರ ಮಾತುಗಾರಿಕೆ ದೃಢವಾಗಿ ಹೇಳುವಂಥದ್ದು, ಅದು ಸತ್ಯ ಸುಳ್ಳು ಸೆಕೆಂಡ್ರಿ, ಅದು ಎದುರಾಳಿಯನ್ನು ಮೂಕು ವಿಸ್ಮಿತನಾಗುವಂಗೆ ಹೇಳುವಂಥ ಪದ್ಧತಿ, ನೆಲದಪ್ಪ ಇಸದ್ದು ಅನ್ನುವಂಥದ್ದು, ಯಾವ ರೀತಿ ಗೊಂದಲ ಹಿಡಿಸಿಬಿಟ್ಟದಪ್ಪ ಅಂದ್ರೆ ರಾಜ್ಯ ಮಾಡೋದಲ್ಲ, ಮಾನವಿ ಮುಗಿದ ಮತ್ತು ನಮ್ಮ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡ್ತಾರು, ಆ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಬದಲಾದ್ರೆ ನಾವು ಸರ್ಕಾರ ರಚನೆ ಮಾಡೋಕ್ಕೆ ಹೋಗೋದಿಲ್ಲ, ಅದು ನಿಮ್ಮೊಳಗೆ ಉತ್ತರ ಕರ್ನಾಟಕದವ್ರು ಯಾರೇ ನೀವು ಸೇಮ್ ಮಾಡ್ರಿ ಅಂತೇಳಿ. ಎಷ್ಟು ಜಾಣ್ಮೆ ಉತ್ತರ, ಎಷ್ಟು ಬೆರಿಕೆ ಅಂತ ನಮ್ಗೆ ಉತ್ತರ ಕರ್ನಾಟಕದಲ್ಲೇ ಎಷ್ಟು ಬೆರಿಕೆ ಉತ್ತರ ಅಂತಂದ್ರೆ, ಇವ್ರ ಮೇಲೆ ನಮ್ಮ ಎದುರಾಳಿಗಳು ಆರೋಪ ಮಾಡ್ತಾ ಇರ್ತಾರೆ, ಇವರು ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ, ಇವರು ಅವರಪ್ಪ ಮಕ್ಕಳು ಅಂತೇಳಿ ಮಾತಾಡ್ತಾ ಇರ್ತಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಜೊತೆಗೆ ಇನ್ನೂರ ಜೊತೆಗೆ ಇವರು ಕಾಂಪ್ರಮೈಸ್ ಮಾಡ್ತಾ ಇದ್ದಾರಂತೇಳಿ. ಈ ಒಂದು ನೆಲೆಯಲ್ಲಿ ಯತ್ನಾಳರು ಜಾರಿಗೊಳ್ಳಿ ಕುಟುಂಬದ ರಮೇಶ್ ಅವರನ್ನು ವಿಶ್ವಾಸ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವು ವಿಜೇಂದ್ರ ಅವ್ರಿಗೂ ಒಂದು ಇಲ್ಲಿ ರಾಜಕೀಯ ಒಂದು ಹೊಡೆತ ಕೊಡಬೇಕಾಗಿತ್ತು. ಸೂಕ್ಷ್ಮವಾಗಿ ಹೇಳಿಬಿಟ್ರು, ಇಲ್ಲ ಅವ್ರು ಹೇಳಿದ್ದಾರೆ ಉತ್ತರ ಕನ್ನಡದವ್ರ ಮೇಲೆ ಭಾಳ ಸಂತೋಷ. ಉತ್ತರ ಕನ್ನಡದಲ್ಲಿ ಯಾರಿದ್ದಾರಪ್ಪ ಈಗ ಸತೀಶ್ ಜಾರಕಿಹೊಳಿ ಅಂದ್ರೆ, ಸಹಜವಾಗಿನ ಏನಪ್ಪ ಅಂದ್ರೆ ಒಂದು ಕಾಲ ಒಂದು ಕಡೆ ಏನಪ್ಪ ಅಂತಂದ್ರೆ ಏ ಸಿದ್ದರಾಮಯ್ಯ ಹೇಳ್ತಾರೆ ಅಂತ ಹೇಳೋದು, ಮದ್ದುಗಳು ಉತ್ತರ ಕನ್ನಡದವರು ಒಬ್ಬ ಸೇಮ್ ಆಗ್ತಾರೆ ಅಂತ ಹೇಳೋದು, ಮಾಡಿ ಅವ್ರನ್ನ ಮಾಡಿರಿ ಅಂತ ಹೇಳೋದು, ಸಲಹೆ ಕೊಡು ಸರ್ಕಾರಕ್ಕೆ, ಇವೆಲ್ಲ ನೋಡಿದಾಗ ಒಂದು ಕಡೆ ಯತ್ನಾಳನ್ನ ಹೊಡೆತಕ್ಕುವಂಥದ್ದು. ಯಾಕೆಂದರೆ ಡಿ ಕೆ ಶಿ ಮತ್ತು ನಮ್ಮ ಸಿದ್ದರಾಮಯ್ಯ ನಮಗೇನು ಹೊಂದಾಣಿಕೆ ಇಲ್ಲ ಅಂತನ್ನುವಂಥದ್ದು. ಯಾಕಂದರೆ ಈಗಾಗಲೇ ಇತ್ತೀಚೆಗೆ ಯತ್ನಾಳರು ಮೇಲ್ ಮೇಲೆ ಆರೋಪ ಮಾಡ್ತಾ ಇರ್ತಾರೆ, ಇವರ ಹೊಂದಾಣಿಕೆಯಿಂದಾಗಿ ನಮ್ಗೆ ಬಿ ಜೆ ಪಿಗೆ ಹೊಡೆದು ಬಿತ್ತು, ಹಾಗೆ ಹೀಗೆ ಹೇಳೋದ್ರೆ ಮಾತಾಡ್ತಾ ಇರ್ತಾರೆ ಅವರು. ಇದೊಂದು ವ್ಯವಸ್ಥಿತವಾಗಿ ಪ್ರಚಾರ ತಂತ್ರವನ್ನು ಮಾಡ್ತಾ ಇರ್ತಾರೆ, ಇಬ್ಬರು ಅಪ್ಪ ಮಕ್ಕಳು ತಮ್ಮ ರಾಜಕೀಯಕ್ಕಾಗಿ ಇದೆಲ್ಲ ಮಾಡ್ತಾರೆ, ಪಾರ್ಟಿ ಬೆಳೆಯಲ್ಲ ಅದಕ್ಕೆ ಇವರ ಕಾರಣ ಅನ್ನೋಂಗೆ ಅವ್ರು ಮಾತಾಡ್ತಿರ್ತಾರೆ. ಇದು ನಡೆಯುವಂಥದ್ದು. ಆ ನೆಲೆಯಲ್ಲಿ ಇವ್ರು ಏಕ ಕಾಲಕ್ಕೆ ಏನು ಮಾಡಿದಪ್ಪ ಅಂದ್ರೆ ಉತ್ತರ ಕನ್ನಡ ಸೇಮ್ ಆಗಲಿ ಅಂತೇಳಿ ರಮೇಶ್ ಅವರಿಗೆ ಪ್ಲೀಸ್ ಮಾಡಿದಂಗಾಯ್ತು, ಅವ್ರ ಮೇಲೆ ಸಮೀಪಿಸಿದಂಗಾಯ್ತು, ಮತ್ತು ಪ್ರೆಸ್ ಕಾನ್ಫರೆನ್ಸಲ್ಲೇ ಬಾಲಚಂದ್ರ ಜಾರಕಿಹೊಳಿ ಹಾಜರಿದ್ದರು ಅನ್ನೋದು ಆ ಪತ್ರಿಕೆಗಳ ರಿಪೋರ್ಟ್ಗಳ ಮೂಲಕ ಗೊತ್ತಾಗ್ತದೆ. ಹೀಗಾಗಿ ಇವೆಲ್ಲ ಏನು ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು, ಒಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂದ ತಕ್ಷಣ ಜಿಗೀಶ್ ಆಗ್ತಾರೇನ್ರಿ ಸಿಎಮ್ಮ, ಇಲ್ಲ ನೀವು ಗೌರ್ಮೆಂಟ್ ಮಾಡ್ತೀರಾ ಯಾರು ತೆಗೆದುಕೊಂಡು, ಈಗ ನೋಡ್ರಿ ಏಕಾಲಿಗೆ ಎರಡು ವಿಚಾರ ಬಂದು ನಮ್ಮ ಮೀಡಿಯಾದಲ್ಲಿ, ಸೀದಾ ಸತೀಶ್ ಅವ್ರ ಮನೆಗೆ ಹೋಗ್ತಾರೆ, ತಮ್ಮ ಫೋನ್ ಮೇಲೆ ಆಗುವಂಥ ಕೆಲಸಗಳಿಗೆ ಮನೆಗೆ ಹೋಗ್ತಾರೆ, ಒಂದು ಮೀಡಿಯಾದಲ್ಲೇ ಒಂದು ಹೊಸ ಸಂದೇಶ ಕೊಡೋ ಪ್ರಯತ್ನ ಮಾಡ್ತಾರೆ, ಎಲ್ಲ ಒಳಗಿನವ್ರಿಗೆಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರಪ್ಪ ಸತೀಶ್ ಅವರು ಅನ್ನೋಂಗೆ ಪ್ರಚಾರ ಮಾಡ್ತಾರೆ. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಅವರು ತಮ್ಮ ಪಾರ್ಟಿಯ ಎಲ್ಲ ಈ ಒಂದು ನಾಯಕರಿಗೆ ವಾರ್ನಿಂಗ್ ಕೊಡ್ಲಿಕ್ಕೆ ಹತ್ತದ್ರಿ, ಒಪ್ಪನಾಗಿ ಮಾತಾಡ್ಬಿಟ್ರಪ್ಪ ಅಲ್ಲಿ ಭೇಟಿ ಆಗ್ಬೇಡ್ರಿ ಇಲ್ಲಿ ಭೇಟಿ ಆಗ್ಬೇಡ್ರಿ. ಅವ್ರ ಕೊನೆಗೆ ಸಚಿವರು ಕುಡ್ಕೊಂಡು ಎಲ್ಲರೂ ಏನೋ ಊಟಕ್ಕೆ ಕೂಡಿದ್ರಿ ಚಾ ಕುಡಿದ್ರು ಜೀವಂತ ಪ್ರಸಂಗ ತಂದಿರ್ತಾರೆ. ಇವೆಲ್ಲ ರಾಜಕೀಯ ಒಂದು ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಸಂಚಲನ ಉಂಟು ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು. ಇದು ಇವರ ತಂದೆಯಿಂದ ಬಂದಂಥ ಒಂದು ಒಳ್ಳೆ ಬಳುವಳಿ ಅಂತ ಹೇಳಬೇಕಾಗಿದೆ. ಭ್ರಷ್ಟಾಚಾರ ಅಂತ ಎಲ್ಲ ಪಕ್ಷ ಹೇಳ್ತದೆ, ಎಲ್ಲ ನಾಯಕರಿಗೆ ಹೇಳ್ತದೆ, ಮತ್ತು ಬೇರೆ ಇವ್ರನ್ನ ಇವತ್ತು ಹಳಿಬೇಕಂದರೆ ನಮ್ಮ ಈಶ್ವರಪ್ಪನವರು ಜೊತೆಗೆ ನಮ್ಮ ಈಶ್ವರಪ್ಪನ ಜೊತೆಗೆ ನಮ್ಮ ಯತ್ನಾಳರು ಹೊಸ ಒಂದು ಸಂಘಟನೆ ಮಾಡ್ತಾ ಇದ್ದಾರೆ. ನೋಡಿದ್ರಿ ನೀವು ಗೊತ್ತದ ರಾಣಿ ಚೆನ್ನಮ್ಮ ಮತ್ತು ಜೊತೆ ಸಾ ರಾಯಣ್ಣ ಅವ್ರ ಸಂಘಟನೆ ಇಬ್ಬರು ಸಂಘಟನೆ ಮಾಡಬೇಕು ಅಂತಾರೆ. ಏಕಾಲಗಳ ಲಿಂಗಾಯತನ ಮತ್ತು ಕುರುಬನ ಒಂದು ಕಡೆ ತರುವಂಥ ಒಂದು ಪ್ರಯತ್ನ ಮಾಡೋ ಪ್ರಯತ್ನ ನಡೆಸಿದಾರೆ ನಮ್ಮ ಯತ್ನಾಳರು ಜೊತೆಗೆ ನಮ್ಮ ಈಶ್ವರಪ್ಪನವರು. ಇವ್ರ ಮೇಲೆ ಕನ್ನಡದವ್ರಿಗೆ ವಿಜೇಂದ್ರ ಅವರು, ಯಾಕಂದರೆ ಅವ್ರು ನೇರ ಏನಪ್ಪ ಯತ್ನಾಳ ಬಂದಾಗ ಇವ್ರು ಒನ್ ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ಈಶ್ವರಪ್ಪನವ್ರಿಗು, ಮತ್ತು ನಮ್ಮ ಯತ್ನಾಳ ಒನ್ ಪಾಯಿಂಟ್ ಪ್ರೋಗ್ರಾಮ್ ಏನಪ್ಪ ಅಂದರೆ ಹೇಗಾದ್ರೂ ಮಾಡಿ ಯಡಿಯೂರಪ್ಪನವ್ರನ್ನ ಮತ್ತು ಅವ್ರ ಮಗನ ಬದುಕಿ ಸರಿಸೋದು ಅಂತ. ಆದರೆ ಅದೇ ಕಾಲಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಎಲ್ಲ ಕಡೆ ಹೋಗ್ತಾ ಇದ್ದಾರೆ, ಉತ್ತರ ಕನ್ನಡಕ್ಕೆ ಬರ್ತಾ ಇದ್ದಾರೆ, ಬೆಳಗಾವಿ ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇಂಟ್ರೂ ಕೊಡ್ತಾ ಇದ್ದಾರೆ, ಅವ್ರಿಗೆ ಏನೇ ಮನುಷ್ಯ ಹೆಂಗೆ ಬೇಕು ಹಂಗೆ ಇತ್ತು ಯತ್ನಾಳ ಹೇಳಿದ್ದು. ಅದೇ ಕಾಲಕ್ಕೆ ಯತ್ನಾಳರ ಹಿಂದೆ ಹೋಗುತ್ತಿರುವಂಥ ರಮೇಶ್ ಅವ್ರನ್ನು ಕಂಟ್ರೋಲ್ ತರ್ಕೊಳ್ಳೋದು ತಮ್ಮ ಕಂಟ್ರೋಲಕ್ಕೆ, ಅದೇ ಕಾಲಕ್ಕೆ ಸತೀಶ್ ಅವರು ಆಗ್ಬೋದು ಅಂತೇಳಿ ಈ ಒಂದು ಬಿ ಜೆ ಪಿಲಿ ಒಡಕೊಂಡು ಮಾಡೋದು. ಅಂದರೆ ಡಿ ಕೆ ಶಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲು ಪಟ್ಟ ಸಲ ತಿಕ್ಕಾಟ ನಡೆದದ, ಅದಕ್ಕಾಗಿ ಸಾಕಷ್ಟು ಹೇಳಿಕೆಗಳು ಮತ್ತೆ ನಾವು ಬಂದು ನೋಡಿದ್ದೀರಿ ನೀವು, ನಾವು ಈಗಾಗಲೇ ಈ ವಿಷಯದಲ್ಲಿ ಚರ್ಚೆ ಮಾಡ್ತಾ ಅಂತ ಹೇಳಿದ್ವಿ ಹಿಂದಿನ ಸಂದರ್ಭದಲ್ಲಿ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರ
ಈ ಒಂದು ಕಷ್ಟದ ಪೀಳದಲ್ಲಿ ಅವ್ರ ಜೊತೆಗೆ ಕೊಡ್ಕೊಂಡು ನಾವು 5 ವರ್ಷ ಎಲ್ಲ ಅವರೇ ಇರ್ತಾರೆ ಅಂತ ಹೇಳ್ಕೊಳ್ಳುವಂಥ ಒಂದು ಹೈಕಮಾಂಡದ ಆದೇಶದಲ್ಲಿ ಮಾಡ್ತಾಯಿದ್ರು. ಅದರಿಂದಾಗಿ ಒಂದು ರೀತಿಯಿಂದ ಏನೋ ಸಿದ್ದರಾಮಯ್ಯನವರು ಅವ್ರ ಸಮೀಪ ಬಂದಾರೋ ಅಂತ ಅನ್ನುವಂಥ ವಾತಾವರಣದಲ್ಲ ಸಂಶಯ ಮೂಡಿದ ಸಂದರ್ಭದಲ್ಲ ಇವತ್ತು ನಮ್ಮ ಸತೀಶ್ ಅವರು ಅಲ್ಲಲ್ಲಿ ಭೇಟಿಯಾಗಿ ಮೊದಲು ಖರ್ಗೆ ಅವ್ರಿಗೆ, ಆಮೇಲೆ ನಮಗೆ ಪರಮೇಶ್ವರಯ್ಯನವರಿಗೆ, ನಂತರ ನಮ್ಮ ಈ ಮಹದೇವಪ್ಪನವ್ರಿಗೆ ಇವರೆಲ್ಲ ಭೇಟಿ ಆಗ್ತಾ ಇರೋದು ಇನ್ನೊಂದು ಹೊಸ ಒಂದು ಸಂಚಲನ ರಾಜಕೀಯದಲ್ಲಿ ಹುಟ್ಟಾಗ್ತಿತ್ತು. ಇವೆಲ್ಲನೂ ನೋಡಿದ ಕೂಡಲೇ ಏನಾಗಿಬಿಡಿದಪ್ಪ ಅಂತಂದ್ರೆ ಈ ಎಲ್ಲ ಇನ್ನಷ್ಟು ಅದನ್ನು ಮತ್ತೆ ರಾಡಿ ಹಿಡಿಸುವಂಥ ಕೆಲಸವನ್ನು ಇವತ್ತು ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ. ಪೊಲಿಟಿಕಲ್ ಗೇನ್ ತೊಗೋಬೇಕು, ಅದರ ಉಪಯೋಗ ತೊಗೋಬೇಕು ಅಂತೇಳಿ ಉತ್ತರ ಕರ್ನಾಟಕದ ಯಾರು ವ್ಯಕ್ತಿ ಆದರೂ ನಮಗೆ ನಡೀತಿದ್ರೆ ಅವ್ರು ಮುಖ್ಯಮಂತ್ರಿ ಆಗಲಿ ನೆಕ್ಸ್ಟ್ ಕಾಂಗ್ರೆಸ್ನಿಂದ ಅಂತ ಹೇಳ್ತಾರೆ. ಇದು ಭಾಳ ಸೂಕ್ಷ್ಮ ಜಾಣ ನಡೆ ಜಾಣ ಹೆಜ್ಜೆ. ಆದರೆ ಈಗ ಸಾಕಷ್ಟು ನಮ್ಮ ಕಾಂಗ್ರೆಸ್ಗಳು ಹೇಳ್ತಾ ಇರ್ತಾರೆ ನಮಗೆ ಕಾಂಪಿಟೇಟರ್ ಇಲ್ಲ ರೀ, ಸೀಟ್ ಫುಲ್ ಅದ ರೀ, ನಾವು ಯಾರು ಇಲ್ಲ, ಜೈ ಕೊಡ್ತಾ ಇದ್ದಾರೆ. ಬಟ್ ನಿರಂತರವಾಗಿ ಇದನ್ನು ಜೀವಂತಿಡುವ ಕೆಲಸವನ್ನು ನಮ್ಮ ಈ ಒಂದು ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ. ವಿಜೇಂದ್ರ ಅವರು ಹೀಗೆ ಮಾಡೋದು ಸರಿನೋ ತಪ್ಪು ಬೇರೆ ವಿಷಯ. ಯಾಕಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಇದೆಲ್ಲ ಇರಲೇಬೇಕಾಗ್ತದೆ, ಸುದ್ದಿಯಲ್ಲಿ ಇರಬೇಕಾದ್ರೆ ಏನು ಮಾಡ್ತಾ ಇರಬೇಕಾಗ್ತದೆ, ಆ ಸುದ್ದಿಯಲ್ಲಿ ಇರೋ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಿಜವಾಗಿಯೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಇಲ್ಲಿವರೆಗೆ ಏನಾಗಿಲ್ಲ. ಆದರೆ ಒಂದು ಮಾತ್ರ ಸತ್ಯ ಏನಂದರೆ, ಎಲ್ಲಿವರೆಗೆ ನ್ಯಾಯಾಲಯದಿಂದ ಇವರು ತಪ್ಪಿತಸ್ಥರು ಅನ್ನುವಂಥದ್ದು ನಿರ್ಣಯ ಬರೋದಿಲ್ಲೋ, ತೀರ್ಪು ಬರೋದಿಲ್ಲೋ, ಅಲ್ಲಿವರೆಗೆ ಅವರ ಮೋಸ್ಟ್ಲಿ ರಾಜೀನಾಮೆ ಕೊಡುವುದಿಲ್ಲ. ಮತ್ತು ರಾಜೀನಾಮೆ ಅಂತ ಪ್ರಶ್ನೆಗೆ ಬಂದ ಸಹಿತ ಅಧಿಕಾರದಲ್ಲಿ ಇದ್ದುಕೊಂಡ ಸಹಿತ ಅದು ಎದುರಿಸುವಂಥ ಸಾಧ್ಯತೆಗಳು ಎಲ್ಲ ಹೆಚ್ಚಾಗಿದ್ದಾವೆ. ಯಾಕಂದರೆ ಇವತ್ತು ಅವ್ರು ಮಾನಸಿಕವಾಗಿ ಹೌದು ಬರೋ ರಾಜೀನಾಮೆ ಕೊಡೋದಿಲ್ಲ, ನಾನು ತಪ್ಪಿಲ್ಲ ಮೂಡೋದಲ್ಲ ಅನ್ನೋದಕ್ಕೆ ಕನ್ಫರ್ಮೇಷನ್ ಆಗಿದ್ದಾರೆ ಅವರು. ಮತ್ತು ಅದರಲ್ಲಿ ವೈಯಕ್ತಿಕವಾಗಿ ಅವ್ರ ಹಿತಾಸಕ್ತಿ ಅನುಭವ ನಾವು ವಾದ ಮಾಡುವುದಿಲ್ಲ. ಹೆಂಡತಿ ಒಂದು ಆಸ್ತಿ ಈ ಒಂದು 14 ಅಧಿವೇಶನ ಹಿನ್ನೆಲೆಯಲ್ಲಿ ಅವರದಾರ ಆಗಿ ವಾದ ಮಾಡ್ತೀವಿ. ಆ ಸಮಯದ ರೂಪ ಮುಖ್ಯಮಂತ್ರಿ ಇದ್ದರು ಅಥವಾ ಅಧಿಕಾರದ ರೂಪ ಮಾಡಿಕೊಂಡ್ರು, ಮೈಸೂರಲ್ಲಿ ಪ್ರಭಾವ ಇತ್ತು, ಇವೆಲ್ಲನೂ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸಸ್. ನಿಜವಾಗಿಯೂ ಅದನ್ನು ಇವರೇ ಮಾಡಿದ್ದಾರು, ಇವರು ಸಹಿದಂಥದ್ದು ಏನಾದರೂ ಅದನ್ನು ಮಾಡೋದಲ್ಲ ಅಬದ್ಧ ಹೌದಕ್ಕೆ ಅನ್ನೋದಕ್ಕೆ ಇವತ್ತಿನವರೆಗೆ ಉತ್ತರ ಸಿಕ್ಕಿಲ್ಲ. ಹೀಗಾಗಿ ಇದರಿಂದ ಉಳಿಯುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ನಮ್ಮ ಸಿದ್ದರಾಮಯ್ಯನವರಿಗೆ. ಯಾಕಂದರೆ ಅವರು ರಾಜಕೀಯವಾಗಿ ಅದರಲ್ಲೂ ವಕೀಲಿ ವೃತ್ತಿಯನ್ನು ಮಾಡಿದಂಥವ್ರು, ಕರೆ ಕರೆ ಓದ್ಕೊಂಡು ಬೆಳೆದಂಥವ್ರು. ಅದಕ್ಕಾಗಿ ಅವ್ರಿಗೆ ಅನಿಸೋದು ಇಲ್ಲಪ್ಪ ನಾವು ಇಲ್ಲಿ ನಾ ಮಾಡಿದ ತಪ್ಪೇನಲ್ಲ, ಒಂದಿಷ್ಟು ನಾನು ತಪ್ಪು ಮಾಡಿದ್ದೇನಪ್ಪ ಅಂದ್ರೆ ಆ ನಿವೇಶನಗಳನ್ನ ಇಟ್ಕೊಂಡಿದ್ದು ಇಷ್ಟೊಂದು ಕೊಡಬೇಕಾಗಿದ್ದು ಲೇಟ್ ಮಾಡಿಕೊಟ್ಟಿನಿ ಅಂತೇಳಿ. ಆದರೆ ಈಗ ಕೊಟ್ಟರು ಅದನ್ನು, ಇದರಿಂದಾಗಿ ಎಷ್ಟೋ ಬೇಕಷ್ಟೇ ಅದು ಏನೊಂದು ಪವರ್ನೆಸ್ ಇರ್ತಲ್ಲ ಅದು ಕಡಿಮೆ ಆಗಿಬಿಟ್ಟಲ್ಲ. ಇಲ್ಲಪ್ಪ ಅವ್ರು ಏನು ಮಾಡೋರು ನೀವು ಈಗ ಹಿಂದಿನ ಕೇಸ್ಗಳಲ್ಲೂ ಸಹಿತ ನಾವು ನೋಡಿದ್ದೀವಿ, ಅದನ್ನು ವಾಪಸ್ ಮಾಡಿದ ತಕ್ಷಣ ಕೇಸ್ ಮುಗಿದೀವಿ ಅಂತ ಅದನ್ನ ಆರ್ ಅಶೋಕ್ ಅವರು ವಾಪಸ್ ಮಾಡ್ತಾರೆ. ನಾವು ವಾಪಸ್ ಮಾಡಿವಿಪ್ಪ ಅಂತ ತೊಗೊಂಡಿದ್ದ ಈಗೇನಿಲ್ಲ ಅಂತೇಳಿ. ಮತ್ತು ಈಗ ಇವರು ಅಂತಾರಲ್ಲ ನಮ್ಮ ಯಾರು ಸಿದ್ದರಾಮಯ್ಯನವರು, ನಾವು ವಾಪಸ್ ಮಾಡಿದ್ರೆ ಮುಗಿದು ಹೋಗ್ತು ಅಂತೇಳಿ. ಯಾಕೆ ಆರ್ ಅಶೋಕರ ಪ್ರಬಲವಾಗಿ ಇವತ್ತು ವಿರೋಧ ಮಾಡ್ತಾ, ಯಾಕೆ ವಿರೋಧ ಪಕ್ಷದ ನಾಯಕರು ಹೋದವರ ಇವತ್ತು ವಿರೋಧ ಮಾಡ್ತಾ ಇವ್ರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ. ಆ ಸಂದರ್ಭದಲ್ಲಿ ಇವ್ರನ್ನ ನೇಮಿಸಿಬಿಟ್ರು, ಹಾಗಾಗಿ ನೀವು ಕೊಡ್ರಪ್ಪ ಅಂತ ಹೇಳಿದರು. ಹಿಂದೆ ಯಾವಾಗ ಆಗಿದ ಘಟನೆ ಅದು ಮುಚ್ಚೋಗಿತ್ತು, ಮುಚ್ಚಿಬಿಟ್ಟಿದ್ರು, ಅದನ್ನು ತೆರೆದ ಓಪನ್ ಮಾಡಿಬಿಟ್ಟು ಬಿಟ್ಟುಕೊಂಡು ಈಗ ಅಶೋಕ್ ಅವರು ಅಂತಾರ ಏ ಅದು ಹಿಂದಿಂದ್ರಿ ಹಿಂದಿಂದು ಆಗಿದೆ, ಮತ್ತು ಇದು ಅಷ್ಟೇ ಪಾ ಅಂತ ಇವ್ರು ಹೇಳ್ತಾರೆ. ಅದ್ರಲ್ಲಿ ಅಟ್ಲೀಸ್ಟ್ ನೀವು ಇದ್ರಿ, ಇಲ್ಲಿ ನಾವು ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಒಟ್ಟಿನಲ್ಲಿ ಏನಪ್ಪ ಅಂದರೆ ಎಲ್ಲರೂ ಕೊಡ್ಕೊಂಡು ಇನ್ನೇನೇನು ಗೋಧಿ ನಡೆಸುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ವಿಜೇಂದ್ರ ಅವರು ತಮ್ಮ ಮೇಲೆ ಅಂದರೆ ಒಂದೇದು ತಾವು ಅಧ್ಯಕ್ಷ ಆಗಿ ಮುಂದುವರಿಬೇಕು. ಎರಡನೇದಾಗಿ ಏನಪ್ಪ ಅಂತಂದರೆ ಯತ್ನಾಳನ್ನು ಯಾವುದೋ ರೀತಿಯಿಂದ ಬದುಕಿ ಸರಿಸಬೇಕು ಅನ್ನುವಂಥ, ಈಶ್ವರಪ್ಪನವ್ರನ್ನ ಬದುಕಿ ಸರಿಸಬೇಕು ಅನ್ನುವಂಥದ್ದು. ಯಾಕಂದರೆ ಈಶ್ವರಪ್ಪನವರು ಏನು ಈ ಒಂದು RC ಏನು ಮಾಡಿದ್ದಾರೆ ಒಂದು ಸಂಘಟನೆ, ಆ ಸಂಘಟನೆಯಿಂದಾಗಿ ನಾಳೆ ತೊಂದರೆ ಆಗ್ಬೋದು ತಮಗಂತ ಹಿಂದೆ ಮಾಡಿದರು. ರಾಯಪ್ಪ ಅಥವಾ ನಮ್ಮ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿಯರ್ಸ್ ಅಂತೇಳಿ ನಮ್ಮ ಈಶ್ವರಪ್ಪನವ್ರು ಮಾಡಿದ್ರು. ಆ ಸಂದರ್ಭದಲ್ಲಿ ಅದನ್ನು ವಿರೋಧ ಮಾಡಿ ಅದನ್ನು ಸ್ಟಾಪ್ ಮಾಡಿದವರು ಯಡಿಯೂರಪ್ಪನವ್ರು. ಯಾಕಂದರೆ ಆ ಸಂದರ್ಭ ಬಿಟ್ಟಿದ್ರೆ ಇವತ್ತು ಅದು ಯಾವುದೋ ರೂಪ ಪಡೀತಿತ್ತು. ಇವತ್ತು ಕುರುಬರ ಆಯಿತು, ಇಂದು ಹಿಂದುಳಿದವರು ಆಯಿತು, ಎಲ್ಲ ತೊಗೊಂಡು ಈಶ್ವರಪ್ಪನವರು ಒಂದು ನಾಯಕರಾಗಿ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳಿದ್ದವು. ಅದು ತಪ್ಪಿಸಿದವರು ಇವ ನಮ್ಮ ಏನಪ್ಪ ಅಂತಂದರೆ ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪ ಮತ್ತು ಅವ್ರ ಫ್ಯಾಮಿಲಿ ಮೇಲೆ ಭಾಳ ಸೆಟ್ಟು ನಮ್ಮ ಇವರಿಗೆ, ಯತ್ನಾಳವರಿಗೆ ಮತ್ತು ಜೊತೆಗೆ ಈಶ್ವರಪ್ಪನವರಿಗೆ. ಮತ್ತು ಈಶ್ವರಪ್ಪನವ್ರು ಸೇಡ ತಗೊಳ್ಳೋ ಹಿಂದುತ್ವ ನೆಲೆಗಟ್ಟಿನಲ್ಲೇ ಶಿವಮೊಗ್ಗ ಹೋಗಿ ನಿಂತರು ಬಿದ್ದರು ಏನಾಯ್ತಲ್ಲ ನಾವು ನೋಡಿದ್ದೀವಿ. ಆ ಜನಗಳು ಅದನ್ನು ಒಪ್ಪಲಿಲ್ಲ, ಅವ್ರ ಹಿಂದುತ್ವವನ್ನು ಒಪ್ಪಲಿಲ್ಲ. ಯಡಿಯೂರಪ್ಪನವ್ರು ಬೆನ್ನು ಚಪ್ಪರಿಸಿದ್ರು, ಮತ್ತು ಯಡಿಯೂರಪ್ಪನಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟೆ, ಅವ್ರ ಮಗ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟ ಏನು ಮಾಡಿದ್ರಪ್ಪ ಅಂದರೆ ಇಲ್ಲಿ ಆರಿಸಿ ತೊಗೊಂಬಂದರು. ಆದರೆ ಗೌರ್ಮೆಂಟ್ ಆಗಲಿಲ್ಲ ಮತ್ತು ಬೇರೆ, ಬಟ್ ಈ ರೀತಿ ಡೆವಲಪ್ಮೆಂಟ್ ಆಗಿದ್ದು. ಹೀಗಾಗಿ ಇವತ್ತು ವಿಜೇಂದ್ರ ಅವರಿಗೆ ಇದೊಂದು ಏನಪ್ಪ ಅಂತಂದರೆ ನಮ್ಮ ಸದಾ ಈ ಯತ್ನಾಳರು ಮತ್ತು ಜೊತೆಗೆ ನಮ್ಮ ಈಶ್ವರಪ್ಪನವರು ಮಗ್ಗಲ ಮುಳಾಗಿದ್ದಾರೆ. ಅದರ ಜೊತೆಗೆ ಈ ರಮೇಶ್ ಜಾರಕಿಹೊಳಿ ಅವರು ಸಹಿತ ನಮ್ಮದು ಬಂದಂಥ ಹುಡುಗರು, ಅವ್ರಿಗೆ ನಾವು ಯಾಕೆ ಲೀಡರ್ಶಿಪ್ ಮಾಡಬೇಕು ಅನ್ನೋಂಥ ಅವ್ರ ಮನೋಭಾವನೂ ಅದ.
ಈಗ ಅದು ಮತ್ತು ಎತ್ನಾಳರು ಕೂಡಿದ್ರಿಂದ ಅಲ್ಲಿ ಬೆರಕು ಉಂಟು ಮಾಡಬೇಕು ಮತ್ತು ನಾವು ಬೆರಕು ಉಂಟು ಮಾಡಿದ್ವಿಪ್ಪ ಅಂತಂದ್ರೆ ನಾವು ಶೇಪ್ ಆಗ್ಬೋದು ಅಂತ ಅವ್ನು ಪ್ಲ್ಯಾನು ಇರ್ಬೋದು ಇದರಲ್ಲಿ. ಒಂದು ಕಡೆ ಬಾಲಚಂದ್ರ ಅವ್ರನ್ನ ಹೇಳ್ಕೊಳ್ಳೋದು, ಇನ್ನೊಂದು ಕಡೆ ನಮ್ಮ ರಮೇಶ್ ಅವ್ರನ್ನೂ ಸಹಿತ ಒಂದು ಸಾಫ್ಟ್ ಕಾರ್ನರ್ ಮೆಸೇಜ್ ಕಳಿಸುವಂಥದ್ದು, ಮತ್ತು ಉತ್ತರದವರ ಆಗಲಿಪ್ಪ ಮುಖ್ಯಮಂತ್ರಿ ಅಂತ ಹೇಳೋದು, ಇದರಿಂದ ಜಾರಕಿಹೊಳಿ ಫ್ಯಾಮಿಲಿಯವರು ತೃಪ್ತಿ ಆಗ್ತಾರೆ, ಖುಷಿ ಆಗ್ತಾರೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಅವರೆಲ್ಲರೂ ಗಾಯತ್ರಿ ಮಾಡ್ಕೋಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಒಂದು ಪ್ಲಾನ್ ಮಾಡಿದ್ದಾರೆ ವಿಜೇಂದ್ರ ಅವರು. ಅದಕ್ಕೆ ಈ ನೆಲೆಯಲ್ಲೇ ಸಿದ್ದರಾಮಯ್ಯರಿಗೆ ಏನಪ್ಪ ಅಂತ ತೊಂದರೆ ಆದರೂ ಸಹಿತ ವಿಜೇಂದ್ರವರಿಗೆ ಲಾಭ ಏನಾಗಲಪ್ಪ ಅಂತಂದ್ರೆ ಅವರೊಬ್ಬರು ಒಳ್ಳೆಯ ನಾಯಕರಪ್ಪ ಅಂತೇಳಿ ಈ ಎಲ್ಲ ಫ್ಯಾಮಿಲಿಗಳಲ್ಲಿ ಬರೋ ಎಲ್ಲ ಅವಕಾಶಗಳಿದ್ದಾವೆ. ಈ ನೆಲೆಯಲ್ಲಿ ಇವತ್ತು ನಾವು ಒಂದಿಷ್ಟು ಮಾತಾಡೋದು ಏನಪ್ಪ ಅಂತಂದ್ರೆ ಈ ಒಂದು ವಿಜೇಂದ್ರ ಅವರ ಇನ್ನು ಮುಂದಿನ ನಡಿ ಏನಾಗಿರ್ಬೋದು ಅಂತೇಳಿ. ಯಾಕಂದರೆ ಇವರು ದೊಡ್ಡ ಪ್ರಾಬ್ಲಮ್ ಯಾರಪ್ಪ ಅಂದ್ರೆ ಯತ್ನಾಳರು, ಅದ್ರ ಜೊತೆಗೆ ಇದ್ದಂಥ ರಮೇಶ್ ಜಾರಕಿಹೊಳಿ ಅವರು. ಯಾಕಂದರೆ ಅವರಲ್ಲಿ ಹಣದ ಪವರ್ ಅದ, ಅದೇ ಕಾಲಕ್ಕೆ ನಮ್ಮ ಇವರಲ್ಲೇ ಯತ್ನಾಳರಿಗೆ ಜಾತಿ ಪ್ರಾಬ್ಲಮ್ ಜೊತೆಗೆ ಅವರು ಸಹಿತ ಸಾಕಷ್ಟು ಬಲಿಷ್ಠ ಇದ್ದಾರೆ. ಹೀಗಾಗಿ ಅವರು ವ್ಯಕ್ತಿತ್ವ ಉಳಿಸಬೇಕು, ಅವ್ರನ್ನೂ ಉಳಿಸ್ಕೋಬೇಕು. ಜೊತೆಗೆ ಈ ಒಂದು ಸಂಘಟನೆಗೆ ಮೇನ್ ಹಿಂದೆ ಸರ್ಕಾರ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಮೇಶ್ ಜಾರಕಿಹೊಳಿ ಅವರಿಗೂ ಹರ್ಟ್ ಆಗಬಾರ್ದು. ಮತ್ತು ಯಾಕಂದರೆ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಬಾಲಚಂದ್ರ ಅವರು ಇದ್ದಾರೆ, ಮತ್ತು ಅವ್ರ ಅಂತಂದ್ರೆ ಒಂದು ಸತೀಶ್ ಅವರು ಒಬ್ಬ ಏನಪ್ಪ ಅಂದ್ರೆ ಪ್ರಬಲ ನಾಯಕರಿದ್ದಾರೆ. ನಾಳೆ ಅಂತ ಅವಕಾಶ ಬಂದರೆ ಇದು ಸರ್ಕಾರವನ್ನು ನಿಜವಾಗಿಯೂ 45 ವರ್ಷಗಳು ಅವರಿಂದ MLAಗಳಿದ್ದರೆ ಅದು ಮಾಡ್ಕೊಂಡು ನಮ್ಮ ಜಾಗ ಸರ್ಕಾರ ಮಾಡಬಾರ್ದು ಅಂತ ಒಂದು ಪ್ಲ್ಯಾನ್ಸು ಇರ್ಬೋದು. ಯಾಕಂದರೆ ಅಧಿಕಾರಕ್ಕಾಗಿ ನಾವು ಏನು ಬೇಕಾದ ಮಾಡ್ತೀವಿ, ನಮ್ಮ ಅಧಿಕಾರ ನಮ್ಮ ರಾಜಕಾರಣಿಗಳು ಏನು ಬೇಕಾದ ಮಾಡ್ತೀವಿ ಅನೇಕ ಉದಾಹರಣೆಗಳಿದ್ದಾವೆ ಇತಿಹಾಸದಲ್ಲ. ಮತ್ತು ಮಹಾರಾಷ್ಟ್ರದಲ್ಲಿ ಗೊತ್ತದ ಇಡೀ ಇದ್ದ ಆಡಳಿತವನ್ನು ಕೆಡವಿ ಮಾಡಿದ್ದು ಏನು ಮಾಡಿದ್ರು ಎಂತಿಲ್ಲ. ಅದು ಕರ್ನಾಟಕದ ಉದಾಹರಣೆ ಇದೆ, ಗೋವಾದ ಉದಾಹರಣೆ ಇದೆ, ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು. ಈ ಎಲ್ಲ ನೆಲೆಗಟ್ಟನೆಲ್ಲ ಇವತ್ತು ವಿಜೇಂದ್ರ ಅವರು ಒಂದೇನೋ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ, ಮ್ಯಾನ್ಮೇಲೆ ಮಾತಾಡ್ತಾ ಇದ್ದಾರೆ. ಇಲ್ಲ ಸಿ ಎಮ್ ಅವರು ಇಳಿತಾರ ಈ ಮಹಾನವಮಿ ಆದಮೇಲೆ, ಈ ದಸರಾ ಆದಮೇಲೆ ಅಂತಲೂ ಮ್ಯಾನ್ಮೇಲೆ ಈಗಲೂ ಅದರ ಬಾಂಬ್ ಹರಿಸಿದ್ದಾರೆ ಬೆಳಗಾವಿ ಬಂದು. ಅದು ಎಷ್ಟು ಮಟ್ಟಿಗೆ ಇಫೆಕ್ಟ್ ಆಗ್ತದೆ ಗೊತ್ತಿಲ್ಲ. ಬಟ್ ಇವತ್ತು ಕಾಂತ ಒಂದು ಸಂದರ್ಭದಲ್ಲಿ ಹೊಸದು ಏನಾದರೂ ಆಗ್ಬೋದಾ ಅಂತ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲ ಸದಾ ಈ ಗದ್ದಲ ಗೊಂದಲ ನಡೀತನ ಇರ್ತಿರ್ತದೆ. ಅದಕ್ಕಾಗಿ ಇವತ್ತು ನಾವು ಇದ್ದಂಥವರು ಒಂದು ವಿಶೇಷವಾಗಿ ಈ ಎರಡೂ ಘಟನೆಗಳು ಇಟ್ಕೊಂಡು ಅಂದರೆ ಒಂದಿನದಾಗೆ ಉತ್ತರ ಕರ್ನಾಟಕದ ಒಂದು ಸೇಮ್ ಆಗ್ತಾರ ಆಗಲಿ ಅನ್ನೋಂಥ ಅಭಿಲಾಷೆ ತೋರಿಸ್ತಾ ಸತೀಶ್ ಅವರನ್ನು ಅಥವಾ ಜಾರಕಿಹೊಳಿ ಕುಟುಂಬನ ಪ್ಲೀಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ಕಾಲಕ್ಕೆ ಯತ್ನಾಳರನ್ನು ಈ ರಮೇಶ್ ಜಾರಕಿಹೊಳಿ ಕುಟುಂಬದಿಂದ ಅಥವಾ ಜಾರಕಿಹೊಳಿ ಕುಟುಂಬ ದೂರ ಸರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾಕಂದರೆ ಅವರಂಗೆ ಯತ್ನಾಳರು ಮಾಡ್ತಾ ಇರ್ತಾರೆ ರೀ, ಆರೋಪ ಸಂಬಂಧ ಇಲ್ಲ, ನಮಗೆ ಅವ್ರಿಗೆ ಕಾಂಪ್ರಮೈಸ್ ಇಲ್ಲ. ಕಾಂಪ್ರಮೈಸ್ ಇದ್ದರೆ ನಾವು ಇವತ್ತು ಅವ್ರ ಜೊತೆ ಎಂದೋ ಹೊಂದಾಣಿಕೆ ಆಗಿಬಿಡ್ತಿದ್ವಿ, ಅದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಬೋಗಸ ಅನ್ನೋಂಥ ಮಾತನ್ನು ಇವ್ರು ಹೇಳಿರ್ತಾ ಅವ್ರು ಕಾಂಪ್ರಮೈಸ್ ಆಗಿದ್ದಾರಪ್ಪ ಅನ್ನೋಂಥ ಮತ್ತೊಂದು ಏನಪ್ಪ ಅಂದರೆ ಗುಂಡು ಹಾರಿಸ್ತಾ ಇದ್ದಾರೆ. ಅದನ್ನೂ ಆಗಲಿ ನಮ್ಮ ವಿಜೇಂದ್ರ ಅವರು ಈಗಂತೆ ದಿನದಿಂದ ದಿನಕ್ಕೆ ತಮ್ಮ ಚಾರ್ಮನ್ನು ಹೆಚ್ಚು ಮಾಡಿಸ್ಕೊತಾ ಪಾರ್ಟಿ ಮೇಲೆ ಹಿಡಿದು ಸಾಧಿಸ್ಕೊಳ್ಳಿಕ್ಕೆ ಹೊಂಟಿದ್ದಾರೆ. ಮತ್ತು ಆದಷ್ಟು ತಮ್ಮ ವಿರೋಧಿ ಗುಂಪಿನಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಗುರುತಿಸ್ಕೊಳ್ಳೋದು, ಅವ್ರನ್ನ ಯಾವ ವಿಶ್ವಾಸ ತೆಗೆದುಕೊಳ್ಳೋದು ಮೊದಲು ಆ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಯತ್ನಾಳರ ಒಂದೇನು ಸಂಘಟನೆ ಮಾಡ್ಕೊಳ್ತಾ ಇದ್ದಾರೆ ಅವರು, ಅವರನ್ನು ಆದಷ್ಟು ಅವರಲ್ಲೇ ಒಣಕನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಇರ್ತಾವೆ. ಇಲ್ಲಂತ ರಾಜಕಾರಣದ ಏನೇನು ನಡೀತಿರ್ತಾವೆ ಆ ಎಲ್ಲ ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪರವರ ಮಾರ್ಗದರ್ಶನದಲ್ಲಿ ಅವರ ಗರಡಿಯಲ್ಲಿ ತಯಾರಾಗಿರುವಂತಹ ನಮ್ಮ ಯತ್ನ ನಮ್ಮ ಏನಪ್ಪ ಅಂತಂದರೆ ವಿಜೇಂದ್ರ ಅವರು ಇವತ್ತು ಒಂದು ಸ್ವಲ್ಪ BJPಯಲ್ಲಿ ಉತ್ತಮವಾದ ನಾಯಕರಾಗಿ ಬೆಳೀತಾ ಇದ್ದಾರೆ ಅನ್ನೋದು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಬೆಳೀತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ. ಬಟ್ ಎಲ್ಲ ಪಕ್ಷಗಳು ಇವತ್ತೇನಪ್ಪ ಅಂತಂದ್ರೆ ಆರೋಪಗಳ ಮಧ್ಯದಲ್ಲಿ ಆರೋಪಗಳ ಸುಳಿಯಲ್ಲಿ ಸಿಕ್ಕೊಂಡ ಒಬ್ಬರಿಗೊಬ್ಬರು ಭಾಳಷ್ಟು ದೂರ ಸರಿತಾ ಇದ್ದಾರೆ ಅನ್ನೋಂತ ಅನಿಸಿದ್ರು. ಯಾವುದೋ ಮೂಲೆಯಲ್ಲಿ ಇವು ಹಿಂದಿನ ನಾಳೆ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ವಿ, ಇವು ಯಾವ ಶಿಕ್ಷೆಯಲ್ಲಿ ಹೋಗುವಂಥವು ಭಾಳ ಇಷ್ಟದಪ್ಪ ಇದರಲ್ಲ ಅಂತೇಳೆ. ಇನ್ನು ಸ್ವಲ್ಪ ಏನಪ್ಪ ಹೇಳುವಂಥದ್ದು ಏನಪ್ಪ ಅಂತಂದರೆ ವಿಜೇಂದ್ರದಾತು ಯತ್ನಾಳದಾತು ಇದೇ ಕಾಲಕ್ಕೆ ನಮ್ಮ KS ಈಶ್ವರಪ್ಪನವರು ಸಹಿತ ಅವರು ಈಗಾಗಲೇ ಬಾಗಲಕೋಟೆ ಅಲ್ಲಿ ಇಲ್ಲೇ ಸುತ್ತಾಕೊಂಡು ಈ ಒಂದು ರಾಣಿ ಚೆನ್ನಮ್ಮ ಮತ್ತು ಜೊತೆಗೆ ನಮ್ಮ ರಾಯರ ನಮ್ಮ ರಾಯಪ್ಪನವರ ಸಂಘಟನೆಯಿಂದ RCB ಅಂತೇಳಿ ಮಾಡಿಕೊಂಡು ಇನ್ನಷ್ಟು ಜೋರಾಗಿ ಒಂದು ಸಮಿತಿ ಮಾಡಿಕೊಂಡು ಇನ್ನಷ್ಟು ಜೋರಾಗಿ ಜನರ ಮಟ್ಟಕ್ಕೆ ಹೋಗಿ ಮುಟ್ಟುವಂಥದ್ದು ಜನರೊಂದಿಗೆ ಬೆರೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿಯಾಗ್ತದೆ ಯಾಕಂದ್ರೆ ಅಂತ ಹೇಳ್ಕೊಳ್ಳುವಂಥ ಒಂದು ಏನಪ್ಪ ಅಂದ್ರೆ ಅದರ ಪ್ರತಿಫಲನ ಸಮಾಜ ಮೇಲೆ ಕಾಣ್ತಾ ಇಲ್ಲ ಅನ್ನೋ ಅಷ್ಟೇ ಸತ್ಯದ. ಅದಕ್ಕಾಗಿ ಈ ಕೇಂದ್ರ ಆದರೂ ಸಹಿತ ಅಂದರೆ ಹೈಕಮಾಂಡ್ ಆಫ್ ದ BJP ಅವರು ಸಹಿತ ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅನ್ನೋ ಸಹಿತ ಅಷ್ಟು ಅನ್ನಿಸ್ಲಿಕ್ಕತ್ತದ. ಮತ್ತು ಇವತ್ತು ಆತ್ಮವಿಶ್ವಾಸದಿಂದ ವಿಜೇಂದ್ರ ಅವರು ಆಟಾಡೋದು ನೋಡಿದರೆ ಮೋಸ್ಟ್ಲಿ ಅವರು ನಮ್ಮ ಯತ್ನಾಳರ
ಒಂದು ಏನು ಪ್ಲ್ಯಾನ್ ಮಾಡಿದ್ದಾರೆ ಏನೋ ಕುಡ್ಕೊಂಡು ಮಾಡ್ತಾ ಇದ್ದಾರೆ, ಅದಕ್ಕೊಂದು ಸ್ವಲ್ಪ ಹಿನ್ನಡೆ ಆಗಿದೆಯೋ ಅಂತ ಅನ್ನಿಸ್ತಾ ಇದ್ದಾರೆ. ನೋಡಬೇಕು ಮುಂದಿನಲ್ಲಿ ಯಾವ ದಿನ ಆಗ್ತದೋ ಯಾವ್ದು ಮುನ್ನಡೆ ಆಗ್ತದೋ ಗೊತ್ತಿಲ್ಲ. ಬಟ್ ಯತ್ನಾಳ ವಿಜಯೇಂದ್ರ ಅವರು ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಅವರು ಇವ್ರ ಮಧ್ಯದಲ್ಲಿ ಇದೆಲ್ಲ ರಾಜಕಾರಣ ತಿರುಗ್ತಾ ಇದೆ. ಈ ರಾಜಕಾರಣ ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಡೆ ಆಗ್ಬೋದು, ಇದು ಯಾವ ಕಡೆ ಆಗ್ತದೋ ಏನಾಗ್ತದೋ ಅನ್ನುವಂಥದ್ದು ಎಲ್ಲರಲ್ಲೂ ಗಾಬರಿ ಅದ, ಆತಂಕ ಅದ. ಆದರೆ ತುರ್ತು ಏನಪ್ಪ ಅಂತಂದ್ರೆ ಇವೆಲ್ಲ ಏನು ಈ ಭ್ರಷ್ಟಾಚಾರದ ಆರೋಪಗಳು ಅಥವಾ ಒಬ್ಬರನ್ನೊಬ್ಬರನ್ನ ನೋಡಿ ಒಂದು ಏನಪ್ಪ ಅಂತಂದ್ರೆ ಈ ಅವರು ರಾಜಕೀಯ ಮುಗಿಸಲೇಬೇಕು ಅನ್ನೋಂಥ ಒಂದು ವಿಚಾರ ಬರೋದನ್ನು ನೋಡಿದಾಗ ಇವು ಕರೆಯೋ ಅಂತ ಮನುಷ್ಯರು ಸಹಿತ ಭಾಳಷ್ಟು ಥರ ಏನಿಸ್ತದೆ, ಏನಪ್ಪ ಇದನ್ನು ಹಾಗೆ ಚರ್ಚೆ ನಡೆದಾವೆ ಅಂತ ಅನ್ನೋದಾಗ್ತದೆ. ಇನ್ನೂ ಇರಲಿ, ಇದರಿಂದಾಗಿ ಕರ್ನಾಟಕದ ಜನರ ಸಮಸ್ಯೆಗಳು ಏನಪ್ಪ ಅಂತಂದ್ರೆ ಸಾಲ್ವ್ ಆಗ್ತಾವ ಅನ್ನುವಂಥದ್ದು ಬಹುಮುಖ್ಯ ಪ್ರಶ್ನೆ ಅದ. ಯಾಕಪ್ಪ ಅಂದ್ರೆ ಜನರಿಗೆ ಇವತ್ತು ಬೇಕಾಗಿದ್ದು ಏನು ಈಗ ಇಂಥ ಒಂದು 5 ಗ್ಯಾರಂಟಿ ಕೊಟ್ಟರೆ ಅಂತಲ್ಲ, ಈಗ 3 ತಿಂಗಳಿಂದ ಏನಂತಂದ್ರೆ ಈ ಒಂದು ನಮ್ಮ 2,000 ರೂಪಾಯಿ ನಮ್ಮ ಲಕ್ಷ್ಮಿ ಏನು ಇಟ್ಟಿದ್ದಾರೆ ಜನರಿಗೆ ಹೆಣ್ಮಕ್ಳು ಕೊಡುವಂಥದ್ದು, 3 ತಿಂಗಳಿಂದ ದುಡ್ಡು ಬಂದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಖಜಾನೆ ಖಾಲಾಗಿರೋದು ಸ್ವಲ್ಪ ಸಿಕ್ಕರೆ ಸಾಕ ನಮ್ಮ BJP ದೊಡ್ಡ ಅವಾಜ್ ಮಾಡ್ತಾ ಇದ್ದಾರೆ, ಎಲ್ಲ ಈ ಒಂದು ಸುಳ್ಳು ಗ್ಯಾರಂಟಿ ಕೊಟ್ಟಿದ್ದಾರೆ, ಇವು ಆಗ್ತಾ ಇಲ್ಲ ಜನರಿಗೆ ಮುಟ್ತಾ ಇಲ್ಲ ಅಂಥದ್ದು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಒಂದು ಮತ್ತೊಂದು ಮಾತಾಡ್ತಾರೆ, ನಮ್ಮ ಮೋದಿ ಅವರ ಗ್ಯಾರಂಟಿ ಯಾಕೆಂತಂದ್ರೆ ಅವ್ರು ಮಾತಾಡಿದಂಗೆ ಮಾಡ್ತಾರೆ ಅನ್ನೋಂಥ ಮಾತನ್ನು ಸೇರಿಸ್ತಾ ಇದ್ದಾರೆ. ಹೀಗಾಗಿ ಹಲವು ರೀತಿಯಿಂದ ಡೆವಲಪ್ಮೆಂಟ್ ದೃಷ್ಟಿ ಇಟ್ಟುಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ಸಿಗರು ಆ ವಿಷಯದಲ್ಲಿ ಏನೋ ಮಾಡಬೇಕಾಗಿದ್ದು ಮಾಡ್ತಾ ಇಲ್ಲ. ಮತ್ತಿನ್ನು ಈಗಾಗಲೇ ವಿಜಯೇಂದ್ರ ಅವರು ಆರೋಪ ಮಾಡುವಂಗೆ ಅನೇಕ ಅಭಿವೃದ್ಧಿ ಕೆಲಸಗಳು ನಿಂತವೆ ಇಲ್ಲಿ ಆಗ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜನರು ಒಂದು ಸ್ವಲ್ಪ ಹೌದಪ್ಪ ಖರೆ ಐತೆ ಅನ್ನೋಂಥ ಮಾತು ಅವ್ರು ಧ್ವನಿಗೂಡಿಸ್ತಾ ಇದ್ದಾರೆ. ಇವೆಲ್ಲನೂ ಸಿದ್ದರಾಮಯ್ಯನವರಿಗೆ ದಿನದ ದಿನಕ್ಕೆ ತೊಂದರೆ ಅನುಭವಿಸುವಂಥ ತೊಂದರೆ ಕೊಡುವಂತಹ ಒಂದು ವಿಷಯಗಳಾಗ್ತಾ ಇದ್ದಾವೆ. ಅದಕ್ಕಾಗಿ ಈ ಒಂದು ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆಯ ಆಡಳಿತ ಕೊಡೋದಾಗಿರ್ಬೋದು, ಸ್ವಚ್ಛ ನೀರಾಯ್ತು, ಎಜುಕೇಷನ್ ಆಯಿತು, ಮತ್ತೇನಾದರೂ ಕೊಡುವಂಥದ್ದು ಮತ್ತು ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಅನೇಕ ಕಾರ್ಯಕ್ರಮ ಹಮ್ಕೋಬೇಕಾಗಿತ್ತು, ಯಾಕೋ ಕಾಣ್ತಾ ಇಲ್ಲ. ಬರೀ ಕೇವಲ ಏನಪ್ಪ ಅಂದರೆ ಈ ಒಂದು ಸಂದರ್ಭದಲ್ಲೇ ಈ ಒಂದು ತಿಕ್ಕಾಟ ನೋಡ್ತಾ ಇದ್ದೀವಿ, ಎದ್ದ ತಕ್ಷಣ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವಂಥದ್ದು, ಈ ಆರೋಪಗಳಿಂದಾಗಿ ಅಭಿವೃದ್ಧಿ ಕಾರ್ಯ ನಿಂತದ್ದು ಅನ್ನುವಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಈ ಒಂದು ಈ ಹಗರಣಗಳನ್ನ ಬದಿಗಿಟ್ಟ ಒಳ್ಳೆ ಆಡಳಿತ ಕೊಡುವಂಥದ್ದು, ಮತ್ತು ಇವ್ರಿಗೆಲ್ಲರಿಗೂ ಈಗಾಗಲೇ ಯಾವ್ಯಾವ ನಿಂತಾವ ಒಂದು ಏನು ಸ್ಕೀಮ್ಗಳು, ಆ ಸ್ಕೀಮ್ಗಳನ್ನ ಪೂರ್ತಿ ಫುಲ್ಫಿಲ್ ಮಾಡಿ ಅವ್ರ ಬದುಕಿಗೆ ನೆರವಾಗಲಿ ಮತ್ತು ಉದ್ಯೋಗ ಸೃಷ್ಟಿ ಮಾಡಲಿ. ಮತ್ತು ಕರಿತಾ ಇದ್ದಾರೆ ಪೋಸ್ಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಕಾಲಕ್ಕೆ ಇವ್ರು ಹೇಳುವಂಗೆ ವಿಜಯೇಂದ್ರ ಅವ್ರು ಹೇಳುವಂಗೆ ಪೂರ್ತಿಯಾಗಿ ಅದು ಏನಪ್ಪ ಅಂದ್ರೆ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೆಲವೊಂದು ಪೋಸ್ಟ್ ಕರಲಿಕ್ಕೆ ಇದ್ದಾರೆ, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ನಮ್ಮಲ್ಲಿ ಆಗಿರ್ಬೋದು, ಶಿಕ್ಷಕರು ಪೋಸ್ಟ್ ತೊಗೊಳ್ಳೋಂಥದ್ದು ದಿನಕ್ಕೆ ನೋಡಿ ದಿನದಿಂದ ನೋಡ್ತಾ ಇದ್ದೀವಿ. ಅಡ್ಡಿಲ್ಲಪ್ಪ 500 ಸ್ವಲ್ಪ ಏನೋ ಕೆಲಸ ಮಾಡಿದ್ರೆ ಅಂತೂ ಅನ್ನಿಸ್ಲಿಕ್ಕಾಗ್ತದೆ. ಅದಕ್ಕಾಗಿ ಈ ಏನೋ ಆರೋಪ ಪ್ರತ್ಯಾರೋಪ ಏನಿದ್ರು ಸಹಿತ ಜನಸಾಮಾನ್ಯರ ಬದುಕು ಸರಳ ಇರಬೇಕು ಅನ್ನೋದು ಒಂದು ಆಶಯ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವ್ರು ಒಳ್ಳೆಯ ಕೆಲಸ ಮಾಡಲಿ, ಜೊತೆಗೆ ವಿಜಯೇಂದ್ರ ಅವ್ರಿಗೆ ಮಾಡ್ತಾರಂಥ ಕೆಲಸ ಒಳ್ಳೆಯದನ್ನ. ಯಾಕೆಂದರೆ ಸರ್ಕಾರದ ದೋಷಗಳನ್ನ ಹೇಳುವಂಥ ದಿಟ್ಟವಾಗಿ ಹೇಳುವಂಥ ಮನುಷ್ಯ ಬೇಕು. ಆ ದಿಶೆಯಲ್ಲಿ ವಿಜಯೇಂದ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನೋಡೋಣ ಮುಂದಿನಿಂದಲೇ ಏನಾಗ್ಬೋದು ಅಂತೇಳಿ. ಇದು ವಿಜಯೇಂದ್ರ ಮತ್ತು ವರ್ಸಸ್ ಕಾಂಗ್ರೆಸ್, ಇದರಲ್ಲಿ ಯಾರು ಎಷ್ಟು ಸುಳ್ಳು ಯಾರು ಎಷ್ಟು ಕರೆ ಜನ ನಿರ್ಧಾರ ಮಾಡಬೇಕಾಗಿದೆ ಆಕೈತಿ. ಯಾಕಂದರೆ ಜನರಿಗೆ ಗೊತ್ತಾಗ್ತಾ ಇದೆ ಏನು ಯಾರು ಎಂತ ಎತ್ತ ಅಂತೇಳಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ವಿಜಯೇಂದ್ರ ಅವರ ಮಾತುಗಳಿಗೆ ಒಂದು ಸ್ವಲ್ಪ ಮಹತ್ವ ಭಾಳ ಬರಲಿಕ್ಕೆ. ಮತ್ತು ವಿಜಯೇಂದ್ರ ಅವರು ನಿಧಾನಕ್ಕೆ ಯತ್ನಾಳ ಒಂದು ಸಮಸ್ಯೆ ನೋಡ್ತಾ ಇದ್ದಾರೆ, ಅದನ್ನು ಹೊರಗೆ ಬರ್ಬೋದು ಅಂತೇಳಿ ಒಂದಷ್ಟು ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅವ್ರು ಏನೋ ಮಾಡಿದರು, ಯಾಕಂದರೆ ಅವ್ರು ಇದು ಫ್ರೀಯಾಗಿ ಎಲ್ಲ ಕಡೆ ತಮ್ಮ ಮಾತುಗಳನ್ನ ಹೇಳ್ತಾ ಒಂದು ಪಾರ್ಟಿಯ ಪ್ರಚಾರ ವಿಚಾರಗಳನ್ನ ಮೋದಿಯವ್ರ ಕುರಿತಾಗಿ ಹೇಳುವಂಥ ಮಾತುಗಳು ಇವೆಲ್ಲನೂ ಇವತ್ತು ಒಂದು ರೀತಿಯಿಂದ ವಿಜಯೇಂದ್ರ ಅವರು ಹಿಂದಿನಿಗಿಂತ ಹೆಚ್ಚು ಇನ್ನೂ ಪ್ರಬುದ್ಧರಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ. ಏನಾಗಲಿ ನೋಡೋಣ ಏನಾಗ್ತದೆ. ಒಂದು ಸಪೋಸ್ ನಮ್ಮ ವಿಜಯೇಂದ್ರ ಅವರು ಅಂದಂಗೆ ಸಿದ್ದರಾಮಯ್ಯವರು ಪಟ್ಟಂದು ಇಳಿದು ಬತ್ತಪ್ಪ ಅಂದ್ರೆ ಯಾರು ಬರ್ಬೋದು? ಉತ್ತರ ಕರ್ನಾಟಕದವರು ಏನು ದಕ್ಷಿಣದವರು ಅಂತ ಕಾಲ ಬಂದಾಗ ನೋಡಿದಾಯಿತು. ಅಲ್ಲಿವರೆಗೆ ನೀವು ಇದನ್ನು ನೋಡ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ, ಕಮೆಂಟ್ ಮಾಡ್ತಾ ಇರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕೊನೆಗೆ ನಿಮಗೆ ಕೇಳೋದಷ್ಟೇ, ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗಬೇಡ್ರಿ. ಈ ಚಿತ್ರ ಇದು ಸತ್ಯದ ಕೈಗಿನಲ್ಲಿ ಒಂದನೇ.